ಕಳೆದ ಎರಡು ದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ರಾಜಕೀಯದ ಜಂಜಾಟಕ್ಕಿಂತ ಮತ್ತೊಂದು ಕಡೆ ಐಎಎಸ್ ಆಫೀಸರ್ಸ್ ವರ್ಸಸ್ ಐಪಿಎಸ್ ಅಧಿಕಾರಿ ಎನ್ನುವ ನಡುವೆ ಜಟಾಪಟಿ ನಡೆಯತಾ ಇತ್ತು. ರೋಹಿಣಿ ಹಾಗೂ ದೀರೂಪ ಅವರ ನಡುವಿನ ಕಿತ್ತಾಟ ನಡೆಯತಾ ಇತ್ತು. ಆ ವಿಚಾರಕ್ಕೆ ಬ್ರೇಕ್ ಹಾಕಿದೆ ಸರ್ಕಾರ. ಅಧಿಕಾರಿಗಳ ಜಟಾಪಟಿ ಬೆನ್ನಲ್ಲೇ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದ್ದಂತೆ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ದಾರೆ, ಎತ್ತಂಗಡಿ ಮಾಡಿದ್ದಾರೆ. ಐಪಿಎಸ್ ಅಧಿಕಾರಿ ಡಿ ರೂಪ ಹಾಗೂ ಐಎಎಸ್ ಅಧಿಕಾರಿ ರೋಹಿಣಿ ಇಬ್ಬರಿಗೂ ಕೂಡ ಪ್ಲೇಸ್ಮೆಂಟ್ ತೋರಿಸದೆ ಅವರನ್ನು ಟ್ರಾನ್ಸ್‌ಫರ್ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಡಿ ರೂಪ ಅವರ ಪತಿ ಮೋನಿಶ್ ಮೋದ್ಗಿಲ್ ಅವರಿಗೂ ಕೂಡ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಕೂಡ ಕಾರಣವಾಗ್ತಾ ಇದೆ. ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಆಗ್ತಾ ಇತ್ತು. ಐಎಎಸ್ ಅಧಿಕಾರಿ ಒಂದು ಕಡೆ, ಐಪಿಎಸ್ ಅಧಿಕಾರಿ ಮತ್ತೊಂದು ಕಡೆ, ಇವರಿಬ್ಬರ ಜಟಾಪಟಿ ಒಂದು ರೀತಿಯಲ್ಲಿ ಬೀದಿ ರಂಪಾಟ ಆಗೋಗಿತ್ತು. ಇದರಿಂದ ಬೇಸತ್ತಿದ್ದಂತ ಸರ್ಕಾರ, ಮುಜುಗರಕ್ಕೊಳಗಾಗಿದ್ದಂತ ಸರ್ಕಾರ ಅವರನ್ನ ವರ್ಗಾವಣೆ ಮಾಡುವ ಮೂಲಕ ಎಲ್ಲದಕ್ಕೂ ಕೂಡ ಬ್ರೇಕ್ ಆಗಿದೆ. ಇದರ ಜೊತೆಯಲ್ಲಿ ಡಿ ರೂಪ ಅವರ ಪತಿ ಐಎಎಸ್ ಅಧಿಕಾರಿ ಆಗಿರುವಂತ ಮನೀಶ್ ಮೋದ್ಗಿಲ್ ಅವರನ್ನು ಕೂಡ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸುವ ಮೂಲಕ ಅನುಮಾನಕ್ಕೆ ಕೂಡ ಎಡೆ ಮಾಡಿಕೊಟ್ಟಿದೆ. ವರ್ಗಾವಣೆ ಶಿಕ್ಷೆ ಅಂತ ಹೇಳ್ತೀವಲ್ಲ, ಆ ವರ್ಗಾವಣೆ ಶಿಕ್ಷೆಗೆ ಗುರಿ ಆಗಿದ್ದಾರೆ ಇಬ್ಬರು ಮಹಿಳೆಯರು ಕೂಡ, ಜೊತೆಗೆ ಐಎಎಸ್ ಅಧಿಕಾರಿ ಒಬ್ಬರು ಕೂಡ. ಪ್ರಮುಖವಾಗಿ ಒಂದು ಕಡೆ ರೋಹಿಣಿ ಸಿಂಧೂರಿ ಅವರಿಗೆ ವರ್ಗಾವಣೆ ಮಾಡಿದ್ದಾರೆ, ಆದರೆ ಅವರಿಗೂ ಕೂಡ ಪ್ಲೇಸ್ಮೆಂಟ್ ಅನ್ನು ತೋರಿಸಿಲ್ಲ. ಮತ್ತೊಂದು ಕಡೆ ಡಿ ರೂಪ ಅವರಿಗೂ ಕೂಡ ಟ್ರಾನ್ಸ್‌ಫರ್ ಮಾಡಿದ್ರೆ ಅವರಿಗೂ ಕೂಡ ಜಾಗವನ್ನು ತೋರಿಸಿಲ್ಲ. ಆದರೆ ಇವರಿಬ್ಬರ ಜೊತೆಯಲ್ಲೂ ಕೂಡ ಡಿ ರೂಪ ಅವರ ಹಸ್ಬೆಂಡ್ ಆಗಿರುವಂತ ಮೋನಿಶ್ ಮೋದ್ಗಿಲ್ ಅವರು ಕೂಡ ವರ್ಗಾವಣೆ ಆಗಿದ್ದಾರೆ. ಸೋ ಕರಕುಶಲ ಅಭಿವೃದ್ಧಿ ನಿಗಮದ ಎಂಡಿ ಆಗಿದ್ದಂತ ಡಿ ರೂಪ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಅವರಿಗೆ ಪೋಸ್ಟಿಂಗ್ ಅನ್ನು ಎಲ್ಲೂ ಕೂಡ ಅಂದರೆ ಯಾವ ಪ್ಲೇಸ್ಗೆ ಅಂತೇಳಿ ತೋರಿಸಿಲ್ಲ. ಪ್ರಮುಖವಾಗಿ ಈಗ ಇರುವಂತ ಪ್ರತಿ ಕ್ಷಣ ನಿಮ್ಮೊಂದಿಗೆ.